ತುಮಕೂರು ಚಿತ್ರದುರ್ಗ ನೇರ ರೈಲು ಯೋಜನೆ ಅಜ್ಜಂಪುರ ಬಳಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಅಡ್ಡಿಯಾಗಿದ್ದಂತಹ ರೈತರಿಗೆ ಮನವೊಲಿಸಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. ಸರ್ಕಾರ ಈಗಾಗಲೇ 16.50 ಕೋಟಿ ಹಣವನ್ನು ಬಿಡುಗಡೆಗೊಳಿಸಿ ಕಾಮಗಾರಿ ನಡೆಸುವಂತೆ ಮಾಡಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ನೀರು ಬರಲಿದೆ ಎಂದು ವಿಶ್ವಾಸದಿಂದ ಹೇಳಿದರು. ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ನೀಡುವ ಕಾರ್ಯ ಪ್ರಗತಿಯಲ್ಲಿ ಇದೆ. ಅದನ್ನು ಕೆಲವೇ ದಿನಗಳಲ್ಲಿ ನಾನೇ ಬಂದು ನೀಡುವೆ ಎಂದು ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭರವಸೆಯನ್ನು ನೀಡಿದರು. ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಶೋಷಿತ ವರ್ಗ ಕೆಲವೇ ಯೋಜನೆಗಳಿಗೆ ಸೀಮಿತವಾಗಿವೆ. ಇನ್ನು ಅನೇಕ ದಲಿತ ಬಡಾವಣೆಗಳು ನಾಗರಿಕತೆಯನ್ನು ಕಂಡಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ಪ್ರತಿಷ್ಠಾಪನೆ ಕಲ್ಲೇ ಆಗಿರಬಹುದು, ಆದರೆ ಅದು ದೇವಾಲಯದಲ್ಲಿ ಸ್ಥಾನವನ್ನು ಪಡೆದಿದ್ದಂತೆಯೇ ಅದರ ಸ್ಥಾನಮಾನ ಬದಲಾಗುತ್ತದೆ ಎಂದರು. ಆ ವ್ಯಕ್ತಿ ಜೀವನದಲ್ಲಿ ಏಕಾಗ್ರತೆ ಸಾಧಿಸುತ್ತಾನೋ ಆ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. ತಳಕು ಮತ್ತು ನಾಯಕನಹಟ್ಟಿಯ ಮಂಡಳ ಅಧ್ಯಕ್ಷರಾದ ಈ ರಾಮರೆಡ್ಡಿ ಮಾತನಾಡಿದರು. ರಾಜಕೀಯ ಕ್ಷೇತ್ರದಲ್ಲಿ ನುಡಿದಂತೆ ನಡೆಯುವ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದ್ದಾರೆ. ಇನ್ನು ಎಲ್ಲ ಜನರಲ್ಲಿ ಸಮಾನತೆ ಕಾಣುವ ಏಕೈಕ ಪಕ್ಷ ಹಾಗೂ ಮುಖಂಡರೆಂದರೆ ಅದು ಬಿಜೆಪಿ ಪಕ್ಷ. ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಸಾರಿಗೆ ಸಚಿವ ಶ್ರೀರಾಮುಲು ಆಶಾಕಿರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ, ತಹಶೀಲ್ದಾರ್ ಎನ್ ರಘುಮೂರ್ತಿ, ಚಳ್ಳಕೆರೆ ಮಂಡಳ ಅಧ್ಯಕ್ಷ ಸೂರ್ಯನಳ್ಳಿ ಶ್ರೀನಿವಾಸ್, ಮೊಣಕಾಲ್ಮೂರು ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಶಿವಮೂರ್ತಿ, ಮಾರುತಿ ಎಚ್ವಿ ಪ್ರಕಾಶ್ ರೆಡ್ಡಿ, ಚನ್ನಗಳ್ಳಿ ಮಲೇಶ್, ಕೇಂದ್ರ ಆಪ್ತ ಸಹಾಯಕರಾದ ಮೋಹನ್ ಕುಮಾರ್, ತಾರ್ಕೇಶ್ ಶಿವದತ್ತ, ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎಸ್ ಮಂಜಣ್ಣ, ಗುಜ್ಜಗನಹಳ್ಳಿ ಮಲ್ಲೇಶ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ತಳಕು ಗ್ರಾಮದ ಅಧ್ಯಕ್ಷರುಗಳು, ಸದಸ್ಯರುಗಳು ಹಾಗೂ ಊರಿನ ಮುಖಂಡರು, ಪೊಲೀಸ್ ಇಲಾಖೆಯವರು ಇದ್ದರು. ಹರೀಶ್, ಎನ್ಕೆಎಸ್ ಟಿವಿ 4, ನಾಯಕನಹಟ್ಟಿ. ಆದರೆ ಈ ದೇಶದ ಈ ರಾಜ್ಯದ ಶೋಷಿತ ವರ್ಗ ಕೆಲವೇ ಯೋಜನೆಗೆ ಸೀಮಿತ ಆಗಿದೆ. ಇನ್ನು ಅನೇಕ ದಲಿತರು ವಾಸ ಮಾಡುವಂತಹ ಬಡಾವಣೆಗಳು ನಾಗರಿಕತೆಯನ್ನು ನೋಡಿಲ್ಲ. ಯಾವ ಗ್ರಾಮದಲ್ಲಿ ಶೋಷಿತ ವರ್ಗ ನಾಗರಿಕತೆ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಶಾಲೆ ಇದೆ, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ಲೈಬ್ರರಿ ಇದೆ, ಸಣ್ಣ ಲೈಬ್ರರಿ ಕಟ್ಕೊಂಡಿದ್ದಾರೆ. ಅಥವಾ ಅಂಬೇಡ್ಕರ್ ಭವನ, ಜಗಜೀವನ್ ರಾಮ್ ಭವನ, ವಾಲ್ಮೀಕಿ ಭವನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ತಮ್ಮ ಪರಿಸ್ಥಿತಿ ಆ ದೇವಿ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರೋ ಆ ದೇವಿಯ ನೀತಿಯಲ್ಲಿ ನನ್ನ ಬಡಾವಣೆ ಆಗಬೇಕು, ನನ್ನ ಮಕ್ಕಳು ಆ ರೀತಿ ನಡೀಬೇಕಂತೇಳಿ ದೇವ್ರ ಪೂಜೆ ಮಾಡು, ಅದಕ್ಕಾಗಿ ದೇವಸ್ಥಾನ ಕಟ್ಟಿದ್ದೀರ, ಭವನ ಅನ್ನು ನಿರ್ಮಾಣ ಆಗಿದೆ, ಶ್ರದ್ಧೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರಗಳಿಂದ ಶ್ರದ್ಧೆ ಪ್ರಾರಂಭ ಆಗ್ತದೆ. ಶ್ರದ್ಧೆ ಪ್ರಾರಂಭ ಆದರೆ ಏಕಾಗ್ರತೆ ನಮ್ಮಲ್ಲಿ ಬರ್ತದೆ. ಒಂದ್ ಕಡೆ ಶ್ರದ್ಧೆ ದೇವರಲ್ಲಿ ಏನೋ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಮನೆಗೆ ಒಳ್ಳೇದಾಗಬೇಕು, ನನ್ನ ಮಗಳಿಗೆ ಒಳ್ಳೇದಾಗಬೇಕು, ಮಗನಿಗೆ ಒಳ್ಳೇದಾಗಬೇಕು, ನನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕು.